74ನೇ ಗಣರಾಜ್ಯೋತ್ಸವಕ್ಕೆ ಪ್ರತಿ ಬಾರಿಯೂ ಕೂಡ ಆಯಾ ರಾಜ್ಯಗಳ ಸ್ತಬ್ಧ ಚಿತ್ರಗಳು ಕರ್ತವ್ಯ ಪಥ್ನಲ್ಲಿ ಪಥಸಂಚಲನ ಮಾಡುವಂಥದ್ದು ಪ್ರತೀತಿಯಾಗಿರುತ್ತೆ. ಆದರೆ ಸತತವಾಗಿ 14 ವರ್ಷಗಳಿಂದಲೂ ಕೂಡ ಕರ್ನಾಟಕದ ಸ್ತಬ್ಧ ಚಿತ್ರ ಈ ಬಾರಿಯೂ ಕೂಡ ಕರ್ತವ್ಯ ಪಥ್ನಲ್ಲಿ ಸ್ತಬ್ಧ ಚಿತ್ರ ಆಯ್ಕೆಯಾಗಿ ಪಥಸಂಚಲನಕ್ಕೆ ಸಂಪೂರ್ಣವಾಗಿ ಸಿದ್ಧಗೊಂಡಿದೆ. ನಾವೀಗ ಇರುವಂಥದ್ದು ದೆಹಲಿಯ ರಂಗಶಾಲಾ ಸ್ಥಳದಲ್ಲಿದ್ದೇವೆ. ಈಗ ಸ್ತಬ್ಧ ಚಿತ್ರ ಕೊನೆಯ ಹಂತದಲ್ಲಿದೆ, ತಯಾರಿಯಾಗಿದೆ. ಜೊತೆಗೆ ಇದು ತಯಾರಿಯಾಗುವುದಕ್ಕೆ ಯಾವ ರೀತಿಯಾದಂತಹ ಪ್ರಕ್ರಿಯೆಗಳಿತ್ತು, ಸಾಕಷ್ಟು ವಿವಾದಗಳು ಕೂಡ ಹುಟ್ಟಿಕೊಂಡಿತ್ತು ಅನ್ನೋಂಥದ್ದು ಸ್ಪಷ್ಟ ಈ ಬಾರಿ. ಯಾಕೆಂತ ಹೇಳಿದ್ರೆ ಸತತವಾಗಿ ಕರ್ನಾಟಕಕ್ಕೆ ಸ್ತಬ್ಧ ಚಿತ್ರವನ್ನು ಆಯ್ಕೆ ಮಾಡೋದರಲ್ಲಿ ಕೇಂದ್ರ ಸರ್ಕಾರ ಒಂದು ಆಸಕ್ತಿಯನ್ನು ವಹಿಸ್ತಾ ಇದೆ ಅನ್ನುವಂಥ ಬಗ್ಗೆ ದೂರುಗಳು ಕೂಡ ಇತ್ತು. ಆದರೆ ಕೊನೆಯ ಹಂತದಲ್ಲಿ ಮತ್ತೆ ಈ ಒಂದು ಅವಕಾಶವನ್ನು ಕರ್ನಾಟಕ ಪಡೆದುಕೊಳ್ತು. 5ನೇ ಹಂತದಲ್ಲಿ ಕರ್ನಾಟಕಕ್ಕೆ ಈ ಒಂದು ಸವಾಲು ಎದುರಾಗಿತ್ತು. ಯಾಕೆ ಕರ್ನಾಟಕಕ್ಕೆ ಪ್ರತಿ ಬಾರಿಯೂ ಕೂಡ ಅವಕಾಶಗಳನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ವಾರ್ತಾ ಇಲಾಖೆಯ ಕಮಿಷನರ್ ಆಗಿರುವಂಥ ಹರ್ಷ ಅವರಿದ್ದಾರೆ. ಅವ್ರನ್ನ ಕೇಳೋಣ, ಯಾವ ರೀತಿಯಾದಂಥ ಸವಾಲುಗಳನ್ನು ತಾವು ಎದುರಿಸಿದ್ರಿ, ಜೊತೆಗೆ ಕೊನೆಯದಾಗಿ ಹೇಗೆ ಅವಕಾಶಗಳು ಕರ್ನಾಟಕಕ್ಕೆ ಒದಗಿ ಬಂತು ಅಂತ. ಸರ್, ಈ ಬಾರಿ ಸಾಕಷ್ಟು ವಿವಾದಕ್ಕೆ ಸ್ತಬ್ಧ ಚಿತ್ರಗಳು ಆಯ್ಕೆಯಾಗೋದ್ರಲ್ಲಿ ಕರ್ನಾಟಕಕ್ಕೆ ಒಂದು ರೀತಿಯ ವಿವಾದಗಳು ಹುಟ್ಟಿಕೊಂಡಿತ್ತು. ಇದೆಲ್ಲವನ್ನು ಕೂಡ ಹೊರತುಪಡಿಸಿ ಅಂತಿಮವಾಗಿ ಈಗ ಒಂದು ಕೇವಲ ಕಡಿಮೆ ಅವಧಿಯಲ್ಲಿ ಒಂದು 8-10 ದಿನಗಳಲ್ಲಿ ಸ್ತಬ್ಧ ಚಿತ್ರ ತಯಾರಾಗಿದೆ. ಈ ಒಂದು ಪ್ರಕ್ರಿಯೆಗಳ ಬಗ್ಗೆ ಮಾತನಾಡೋದಾದರೆ, ಈಗ ಇದನ್ನು ನಾನು ವಿವಾದಗಳು ಅನ್ನೋಕ್ಕಿಂತ ಕೆಲವು ಅನಿರೀಕ್ಷಿತ ಬೆಳವಣಿಗೆಗಳಿಂದ ಕೆಲವು ಗೊಂದಲಗಳಾಗಿತ್ತು. ಆದರೆ ಕರ್ನಾಟಕದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿಯವರು ಬಹಳ ಒಂದು ಸ್ಪಷ್ಟವಾದ ನಿಲುವು ತಳೆದು ನಾವು ಸತತವಾಗಿ ಪಾಲ್ಗೊಳ್ಳುತ್ತಿರುವುದು ಹಾಗೂ ಕಳೆದ ಬಾರ ಅಷ್ಟೇ ನಮಗೆ ಇಡೀ ರಾಷ್ಟ್ರ ಮಟ್ಟದಲ್ಲಿ 2ನೇ ಪ್ರಶಸ್ತಿ ದೊರೆತಿರುವುದು ಹಾಗೂ ಈ ರೀತಿ ಈ ಸಾರಿ ನಾವು ಒಂದು ನಾರಿ ಶಕ್ತಿ ಆ ಒಂದು ಥೀಮ್ನ ನಾವು ದೇಶಕ್ಕೆ ಬಹಳ ಮಹತ್ತರವಾದ ಸಂದೇಶ ಕೊಡುವ ಉದ್ದೇಶನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಭಾರತ ಸರ್ಕಾರದೊಂದಿಗೆ ಬಹಳ ಸುದೀರ್ಘವಾಗಿ ಚರ್ಚೆ ಮಾಡಿ ಅವರಿಗೆ ಮನವರಿಕೆ ಮಾಡಿಕೊಟ್ಟ ಫಲವಾಗಿ ಈ ದಿನ ಇದು ಸ್ತಬ್ಧ ಚಿತ್ರ ಆಗಿದೆ. ಇದರಲ್ಲಿ ಪ್ರಮುಖವಾಗಿ 3 ಎಲಿಮೆಂಟ್ಸ್ ಇದೆ. ನಮ್ಮ ಕರ್ನಾಟಕ ರಾಜ್ಯದ 3 ಹಿರಿಯ ಚೇತನಗಳು ಅವರು ಮಾಡಿರುವ ನಿಸ್ವಾರ್ಥ ಸೇವೆ, ಸಮಾಜ ಕಟ್ಟುವ ಒಂದು ಕೆಲಸ, ಇದನ್ನು ನಾವು ಪ್ರತಿಬಿಂಬಿಸೋ ಮೂಲಕ ಭಾರತ ನಿರ್ಮಾಣದಲ್ಲಿ ನಾರಿಯರ ಶಕ್ತಿ ಏನು ಅನ್ನೋದನ್ನು ಪ್ರತಿಬಿಂಬಿಸಕ್ಕೆ ನಾವು ಹೊರಟಿದ್ದೀವಿ. ಪ್ರಮುಖವಾಗಿ ನಮ್ಮ ಸ್ತಬ್ಧ ಚಿತ್ರದ ಮುಂಭಾಗದಲ್ಲಿ ಸೂಲಗಿತ್ತಿ ನರಸಮ್ಮ ಅವ್ರನ್ನ ನಾವು ಪ್ರತಿಬಿಂಬಿಸಿದ್ದೇವೆ. ಸೂಲಗಿತ್ತಿ ನರಸಮ್ಮನವರು ತುಮಕೂರು ಜಿಲ್ಲೆಯ ಪಾವಗಡದವರು, ಬಹಳ ದುರ್ಗಮ ಪ್ರದೇಶ ಇದು. ಈ ಹಿಂದೆ ವೈದ್ಯಕೀಯ ವ್ಯವಸ್ಥೆಗಳಲ್ಲಿ ಬಹಳ ತೊಂದರೆಗಳಿದ್ದ ಕಾಲದಿಂದ ಸಹ ಇವರು ಸುಮಾರು 2,000 ಹೆರಿಗೆಗಳನ್ನ ಮಾಡಿಸಿದ್ದಾರೆ, ಒಂದು ಸಾಕಷ್ಟು ಕುಟುಂಬಗಳಿಗೆ ಜೀವ ಕೊಟ್ಟಿದ್ದಾರೆ. ಇವರು ಒಂದು ಮಹಾನ್ ಚೇತನ. ಅದೇ ರೀತಿ ತಾವು ನೋಡಿದ್ರೆ ನಮ್ಮ ಕಾರವಾರದ ತುಳಸಿಗೌಡ ಹಾಲಕ್ಕಿಯವರು, ಇವ್ರನ್ನ ವೃಕ್ಷ ಮಾತೆ ಅಂತಲೇ ಕರೀತಾರೆ. ಸುಮಾರು 30,000 ಸೈಕ್ಲೋಫೀಡಿಯಾ ಆಫ್ ಫಾರೆಸ್ಟ್ ಅಂತಲೂ ಕೂಡ ಕರೀತಾರೆ. ಹೌದು. ಹಿರಿಯ ಚೇತನ, ಅದಮ್ಯವಾದ ನಾಲೆಡ್ಜು, ಅದಮ್ಯವಾದ ಉತ್ಸಾಹ. ಸೊ ಅವರು ಹೇಗೆ 30,000 ಹೆಚ್ಚು ಮರಗಳನ್ನ ಪೋಷಿಸಿದ್ರು, ಏನು ನಾವು ವೃಕ್ಷಗಳ ನಾಶ ಆಗ್ತಿದೆ, ಕಾಡು ನಾಶ ಆಗ್ತಿದೆ ಅಂದರೆ ಅದಕ್ಕೆ ಸರಿಯಾದ ಒಂದು ಮೆಸೇಜ್ ಥರ ಇದ್ದ ಹಿರಿಯ ಚೇತನ, ಅವ್ರನ್ನ ನಾವು ಬಿಂಬಿಸಿದ್ದೇವೆ. ಮನೆ ಮನೆಯಲ್ಲೂ ಮನೆ ಮಾತಾಗಿರುವ ನಮ್ಮ ಸಾಲುಮರ್ಕ ತಿಮ್ಮಕ್ಕನವರು ಶತಾಯುಷಿ ಅವರನ್ನು ನಾವು ನಮ್ಮ ಆ್ಯಂಕರ್ ಆಗಿ ನಮ್ಮ ಪ್ರಮುಖ ಭಾಗದಲ್ಲಿ ನಾವು ಬಿಂಬಿಸ್ಕೊಂಡಿದ್ದೇವೆ. ಅವರು ಒಂದು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸುಮಾರು 4.5 ಕಿಲೋಮೀಟರ್ನಲ್ಲಿ 70 ಹೆಚ್ಚು ಆಲದ ಮರಗಳನ್ನ ಪೋಷಿಸಿದ್ದಾರೆ, 8,000 ಹೆಚ್ಚು ವೃಕ್ಷಗಳನ್ನ ಪೋಷಿಸಿದ್ದಾರೆ. ಮಕ್ಕಳೇ ಅವರೇ ಈ ವೃಕ್ಷಗಳೇನೋ ಅನ್ನೋ ಮಟ್ಟಿಗೆ ಇವರು ಆಸ್ತಿ ವಹಿಸಿ ಇದನ್ನು ಪೋಷಿಸಿ ಒಂದು ಭಾರತದ ಮಟ್ಟಿಗೆ ಹೆಸರಾದವರು. ಈ 3 ಜನ ಮಹಾಚೇತನಗಳು ಪದ್ಮ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಹಾಗಾಗಿ ಇದು ಒಂದು ಒಳ್ಳೆಯ ಸಂದೇಶ ಸಾರುತ್ತದೆ ಅಂತ ನಮ್ಮ ನಂಬಿಕೆ. ಒಂದು ರೀತಿ ಈ ಬಾರಿ ನಾರಿ ಶಕ್ತಿ ಅನ್ನುವಂಥ ಕಾನ್ಸೆಪ್ಟ್, ಕೇವಲ ಎಷ್ಟು ಸಬ್ಜೆಕ್ಟ್ಗಳನ್ನ ಆಯ್ಕೆ ಮಾಡಿದ್ರಿ, ಇದನ್ನೇ ಆಯ್ಕೆ ಮಾಡಬೇಕು ಅನ್ನುವಂಥದ್ದು ಸರ್ಕಾರಕ್ಕೆ ಅನಿಸಿದ್ದು, ಆದರೆ ಯಾಕೆ, ಯಾವೆಲ್ಲ ಸಬ್ಜೆಕ್ಟ್ಗಳನ್ನು ತಾವು ಮೊದಲಿಗೆ ಸಿದ್ಧಪಡಿಸಿದ್ರಿ ಅನ್ನೋದ್ರ ಬಗ್ಗೆ? ಈಗ ಇದು ಒಂದು ಬಹಳ ಡೀಟೇಲ್ಡ್ ಆದ ಪ್ರೋಸೆಸ್ ನಡೀತದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಾವು ಟಾಪಿಕ್ಗಳನ್ನ ಸೆಲೆಕ್ಟ್ ಮಾಡ್ತೀವಿ. ಸನ್ಮಾನ್ಯ ಮುಖ್ಯಮಂತ್ರಿಗಳು ನಾರಿ ಶಕ್ತಿ ಬಗ್ಗೆ ವಿಶೇಷವಾದ ಒಲವು ತೋರಿಸಿದ್ರು. ಉಳಿದಿದ್ದು ಕೆಲವು ಸಬ್ಜೆಕ್ಟ್ಸ್ ತಂದ್ವಿ ನಾವು, ಮಿಲೆಟ್ಸ್ ತಂದ್ವಿ, ಬೇರೆ ಸಬ್ಜೆಕ್ಟ್ಸು ತಂದ್ವಿ. ಆದರೆ ಸೆಲೆಕ್ಷನ್ ಪ್ರಾಸೆಸ್ನಲ್ಲಿ ಇದೇ ಒಂದು ಫೈನಲೈಸ್ ಮಾಡಿ ಇದನ್ನು ಮುಂದಕ್ಕೆ ತೊಗೊಂಡೋಗಿ ಅಂತೇಳಿ ಕೀ ಮಾಡೆಲ್ ಮಾಡಿದ್ವಿ, ಮ್ಯೂಸಿಕ್ ಆ್ಯಡ್ ಮಾಡಿದ್ವಿ. ಹಾಗಾಗಿ ಏನು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳ ಆಶಯ ಇತ್ತು ಅದೇ ಪ್ರಕಾರ ರಾಷ್ಟ್ರ ಮಟ್ಟದಲ್ಲಿ ಸಹ ಅದನ್ನು ಗುರುತಿಸಿ ಇದಕ್ಕೆ ನಮಗೆ ಈ ಗೋ ಹೆಡ್ ಕೊಟ್ಟಿದ್ದೆ. ಯಾಕೆಂದರೆ 3 ಜನರಿದ್ದಾರೆ, ಈ 3 ಜನರು ಕೂಡ ಕೇಂದ್ರ ಸರ್ಕಾರದ ಒಂದು ಗೌರವವನ್ನು ಕೂಡ ಪಡೆದುಕೊಂಡಿದ್ದಾರೆ.
ಪದ್ಮ ಪ್ರಶಸ್ತಿಯನ್ನು ಪಡೆದುಕೊಂಡಿರುವಂತಹ ಮಹನೀಯರು ಇವರು. ಅದರಲ್ಲೂ ಕೂಡ ಮುಖ್ಯವಾಗಿ ಸಾಲು ಸಾಲು ಮರಗಳ ತಾಯಿ ಬೇರು ಅನ್ನುವಂಥದ್ದನ್ನು ಇಬ್ಬರು ಕೂಡ ಪಡೆದುಕೊಳ್ತಾರೆ. ಯಾಕೆಂತ ಹೇಳಿದ್ರೆ ಎನ್ಸೈಕ್ಲೋಪೀಡಿಯಾ ಆಫ್ ಫಾರೆಸ್ಟ್ ಅಂತ ತುಳಸಿಗಡವರನ್ನ ಕರಿಬೋದು, ಸಾಲು ಮರದ ತಿಮ್ಮಕ್ಕವರು ಕೂಡ, ಇವರಿಬ್ಬರು ಒಂದೇ ಕ್ಯಾಟಗರಿಗೆ ಬರ್ತಾರೆ. ಒಂದು ಕಡೆ ಪರಿಸರವನ್ನು ಉಳಿಸುವಂತಹ ಕೆಲಸವನ್ನು ಮಾಡ್ತಾರೆ, ಮತ್ತೊಂದು ಕಡೆ ಹೆದ್ದಾರಿಗಳಲ್ಲಿ ಹೋಗುವಂತಹ ವಾಹನಗಳಿರ್ಬೋದು, ಜನರುಗಳಿಗೆ ಒಂದು ಮೆಸೇಜ್ ಅನ್ನು ಪಾಸ್ ಮಾಡಬೇಕು ಅನ್ನುವಂಥದ್ದು ಸಾಲು ಮರದ ತಿಮ್ಮಕ್ಕನವರದ್ದು. ಈಗ ಇಬ್ಬರನ್ನು ಕೂಡ ಆಯ್ಕೆ, ಸಾಕಷ್ಟು ಜನರು ಮಹನೀಯರಿದ್ದಾರೆ, ಈ ಮೂರು ಜನರನ್ನ ಆಯ್ಕೆ ಮಾಡಿದ್ದು ಯಾಕೆ ಅನ್ನೋ? ಇಲ್ಲ, ತಾವು ನೋಡಿ ವಯಸ್ಸಿನಲ್ಲಿ ಸಹ ಹಿರಿಮೆ ಹೊಂದಿರೋರು. ಈಗ ನಮ್ಮ ಸಾಲು ಮರದ ತಿಮ್ಮಕ್ಕ ಎಲ್ಲರಿಗೂ ತಾಯಿಯ ಒಂದು ಮಾತೃ ಸ್ವರೂಪಿಯವರು, 111 ವರ್ಷ ವಯಸ್ಸು ಅವ್ರಿಗೆ. ವಯಸ್ಸಿನಲ್ಲೂ ಹಿರಿಮೆ, ಆಮೇಲೆ ಸಾಮಾನ್ಯರಿಂದ ಸಾಮಾನ್ಯ ಕುಟುಂಬಗಳಲ್ಲಿ ಜನಿಸಿರೋರು, ಸಮಾಜದ ಒಂದು ಸಾಮಾನ್ಯ ಕುಟುಂಬದಲ್ಲಿ ಜನಿಸಿ ದೇಶದ ಅತ್ಯುನ್ನತ ಪದ್ಮ ಪ್ರಶಸ್ತಿಗೆ ಭಾಜನರಾಗ್ತಾರೆ. ಹಾಗಾಗಿ ಈ ಮೂವರು ಆ ಕ್ಯಾಟಗರಿಯಲ್ಲಿ ಬರ್ತಾರೆ. ಆ ಒಂದು ಪ್ರಮುಖವಾದ ಆಶಯದಿಂದ ಇದು ಟೀಮ್ ನಾನು ಅವರು 18, 19 ಮತ್ತು 21 ಮೂರು ವರ್ಷಗಳಲ್ಲೂ ಕೂಡ ಮೂರು ಜನ ಮಹನೀಯರಿಗೆ ಪದ್ಮಶ್ರೀ ಪ್ರಶಸ್ತಿ ಕೂಡ ಲಭಿಸಿರುವಂಥದ್ದು. ಈ ಬಾರಿಯ ನಿರೀಕ್ಷೆಗಳ ಬಗ್ಗೆ, ಯಾಕೆಂತ ಹೇಳಿದ್ರೆ ಕಲಾತಂಡಗಳಿದೆ, ಜೊತೆಗೆ ಕಡಿಮೆ ಅವಧಿಯಲ್ಲಿ ತಾವು ಈ ಒಂದು ಸ್ತಬ್ಧ ಚಿತ್ರವನ್ನು ತಯಾರು ಮಾಡೋದಕ್ಕೆ ಕೊನೆಗೆ ಅವಕಾಶಗಳು ಲಭಿಸಿತ್ತು. ಎಷ್ಟು ಜನ ತಂತ್ರಜ್ಞರು, ಜೊತೆಗೆ ಸರ್ಕಾರದ ಒಂದು ಸಹಕಾರ, ತಂತ್ರಜ್ಞರ ಸಹಕಾರ, ಇದೆಲ್ಲದರ ಬಗ್ಗೆ? ಸರ್ಕಾರದ ಸಹಕಾರದ ಬಗ್ಗೆ ನಾನು ತಮಗೆ ಹೇಳಿದಾಗೆ, ಸರ್ಕಾರದ ಮುಖ್ಯಸ್ಥರೇ, ಮಾನ್ಯ ಮುಖ್ಯಮಂತ್ರಿಗಳೇ ಪ್ರತಿ ಗಂಟೆಗೊಂದು ಸಲ ಇದರ ಪ್ರಗತಿ ಬಗ್ಗೆ ವಿಚಾರಿಸಿ ಸಂಪೂರ್ಣವಾದ ಅಭೂತಪರವಾದ ಒಂದು ಬೆಂಬಲ ನೀಡಿದರು. ತಂತ್ರಜ್ಞರ ಬಗ್ಗೆ ಹೇಳೋದಾದರೆ, ದೇಶದ ನಾನಾ ಭಾಗಗಳಿಂದ ನಮ್ಮ ಪ್ರಧಾನ ಏನು ಸ್ಕಲ್ಪ್ಟರ್ ಇದ್ದಾರೆ, ಶ್ರೀ ಶಶಿಧರ್ ಅಡಪ ಅವರು, ಸನ್ಮಾನ್ಯರು, ರಾಷ್ಟ್ರ ಪ್ರಶಸ್ತಿ ವಿಜೇತರು, ಅತ್ಯಂತ ಒಂದು ಹಿರಿಯ ಕಲಾವಿದರು, ಅವರ ನೇತೃತ್ವದಲ್ಲಿ ಚೆನ್ನೈ ಇರ್ಬೋದು, ರಾಜಸ್ಥಾನ ಇರ್ಬೋದು, ಹೀಗೆ ಆಯ್ದ ಬೆಸ್ಟ್ ಹ್ಯಾಂಡ್ಸ್ನ ನಾವು ತಂದು, ಟೆಕ್ನಾಲಜಿಯಲ್ಲಿ ಸಹ ಬೆಸ್ಟ್ ಟೆಕ್ನಾಲಜಿನ ನಾವು ಏರ್ಲಿಫ್ಟ್ ಮಾಡಿ ಸಾಕಷ್ಟು ಕಾಂಪೊನೆಂಟ್ಸ್ ತಂದು ಬಹಳ ಉತ್ತಮವಾದ ಕೆಲಸ ಆಗಿದೆ. ಸರ್, ಕಲಾ ಪ್ರಕಾರಗಳ ಬಗ್ಗೆ ಮಾತನಾಡೋದ್ರೆ, ಟ್ಯಾಬ್ಲೋ ಜೊತೆಗೆ ಎಷ್ಟು ಕಲಾ ಪ್ರಕಾರಗಳು, ಜೊತೆಗೆ ಯಾವ ಜಿಲ್ಲೆಯಿಂದ ಒಂದು ಕಲಾ ಪ್ರಕಾರದ ಕಲಾವಿದರು ಭಾಗವಹಿಸಿದ್ದಾರೆ? ಈಗ ಪ್ರಮುಖವಾಗಿ ಇದರ ಮೈನ್ ಹೈಲೈಟ್ ಬಂದು ನಮ್ಮ ಕಾರವಾರ ಜಿಲ್ಲೆಯ ಸುಗ್ಗಿ ಕುಣಿತ, ಮತ್ತು ಇತರ ಏನು ನಿಸರ್ಗಕ್ಕೆ ಬಹಳ ಹತ್ತಿರವಾಗಿರುವ ಈ ಕಲಾ ಪ್ರಕಾರಗಳನ್ನ ನಾವು ಪ್ರತಿಬಿಂಬಿಸ್ತಿದ್ದೀವಿ. ನಮ್ಮ ಉದ್ದೇಶ ಇಷ್ಟೇ, ಕರ್ನಾಟಕ ನೋಡಿ, ಇಡೀ ನಮ್ಮ ದೇಶದಲ್ಲಿ ಹೈಯೆಸ್ಟ್ ನಂಬರ್ ಆಫ್ ಟೈಗರ್ಸ್ ನಮ್ಮಲ್ಲಿದೆ, ಹೈಯೆಸ್ಟ್ ನಂಬರ್ ಆಫ್ ಎಲಿಫೆಂಟ್ಸ್ ನಮ್ಮಲ್ಲಿದೆ. ನಮ್ಮಲ್ಲಿ ಈ ಒಂದು ಮೆಸೇಜ್ ಏನಿದೆ, ಒಂದು ನಾರಿ ಶಕ್ತಿಯ ಮೆಸೇಜು ಪ್ರೈಮರಿ ಥೀಮ್ ಆದರೆ ನಿಸರ್ಗದ ಬಗ್ಗೆ ಕಳಕಳಿ. ನಮ್ಮ ರಾಜ್ಯದ ಬಹಳ ರಿಚ್ ಆದ ಬಯೋಡೈವರ್ಸಿಟಿ ಬಗ್ಗೆ ಕಳಕಳಿನೂ ಸಹ ಬೈಲೆನ್ಸ್ನಲ್ಲಿ ನಾವು ಪ್ರೊಜೆಕ್ಟ್ ಮಾಡ್ತಿದ್ದೀವಿ. ಅದೇ ಪ್ರಕಾರದ ಈ ಸಲ ಕೆಲಸ ಮಾಡಿರೋರು ಅಂದರೆ, ನೀವು ಕಲಾವಿದರು ಅಂತ ಅವ್ರನ್ನು ಪರಿಗಣಿಸಿದ್ರೆ ಒಂದು 200-300 ಜನ ಕೆಲಸ ಮಾಡಿದ್ದಾರೆ. ಬೈಲೆನ್ಸ್ನಲ್ಲಿ ಒಂದು 20-25 ಜನದ ತಂಡ ಇದೆ. ಇದಿಷ್ಟು ಹರ್ಷ ಅವರ ಅಭಿಪ್ರಾಯ. ಮುಖ್ಯವಾಗಿ ಈ ಬಾರಿ ಸಾಕಷ್ಟು ಅಡೆತಡೆಗಳು ಮಧ್ಯ ಹಂತದಲ್ಲಿ ಟ್ಯಾಬ್ಲೋವನ್ನು ತಯಾರಿಸುವಂತಹ, ಅಂದರೆ ಟ್ಯಾಬ್ಲೋ ಆಯ್ಕೆಯಾಗುವಂತಹ ಪ್ರಕ್ರಿಯೆಯಲ್ಲಿ ಸಾಕಷ್ಟು ಅಡೆತಡೆಗಳು ಉಂಟಾದರೂ ಕೂಡ ಕೊನೆಯ ಹಂತದಲ್ಲಿ ಕರ್ನಾಟಕಕ್ಕೆ ಸ್ತಬ್ಧ ಚಿತ್ರ ತಯಾರಿಸುವುದಕ್ಕೆ ಅವಕಾಶಗಳು ಲಭಿಸಿತ್ತು. ಎಲ್ಲ ರೀತಿಯ ಅಡೆತಡೆಗಳಿಂದ ಮುಕ್ತಿಯಾಗಿ ಕೇವಲ 8-10 ದಿನಗಳ ಒಳಗಾಗಿ ಅತ್ಯುತ್ತಮವಾದಂಥ ಒಂದು ಸ್ತಬ್ಧ ಚಿತ್ರವನ್ನು, ನಾರಿಶಕ್ತಿ ವಿಷಯಾಧಾರಿತ ಸ್ತಬ್ಧ ಚಿತ್ರವನ್ನು ಈಗಾಗಲೇ ಕರ್ನಾಟಕ ಸಿದ್ಧಪಡಿಸಿದೆ. ಇದೇ 26ರಂದು ಈಗ ನಾಮಕೊಂಡಿರುವಂತಹ ಕರ್ತವ್ಯ ಪಥ್ನಲ್ಲಿ ಕರ್ನಾಟಕದ ನಾರಿಶಕ್ತಿ ಸ್ತಬ್ಧ ಚಿತ್ರ ಪ್ರದರ್ಶನಗೊಳ್ಳಲಿದೆ. ನವದೆಹಲಿಯಿಂದ ಸಂತೋಷ ಸಳ್ಳಿ, ಪವರ್ ಟಿವಿ.